ಬಸವವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ಬಸವಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೃಷ್ಟಿ. ಯೋಗ ಅಂದ ಕೂಡಲೇ ಎಲ್ಲರೂ ಅಂದ್ಕೊಳ್ಳೋದು ವಿಚಿತ್ರವಾಗಿ ಆಸನಗಳನ್ನ ಮಾಡೋದು, ಬೇರೆ ಬೇರೆ ಪೋಸ್ಚರ್ಸಲ್ಲಿ ನಿಂತ್ಕೊಳ್ಳೋದು ಅಂತ. ಆದರೆ ಯೋಗ ಬರೀ ಆಸನಗಳು ಮಾತ್ರ ಅಲ್ಲ. ಯೋಗ ಅನ್ನೋದು ಒಂದು ಸಂಸ್ಕೃತ ಪದ, ಯುಜ್ ಅನ್ನೋ ಪದದಿಂದ ಬಂದಿದೆ. ಯುಜ್ ಅಂತ ಹೇಳಿದ್ರೆ ಒಂದಾಗೋದು, ಸೇರೋದು ಅಂತ ಅರ್ಥ. ಯೋಗದ ಮೂಲ ಉದ್ದೇಶ ಅಂದರೆ ನಮ್ಮ ಆತ್ಮ, ಅಂದರೆ ನಮ್ಮ ಜೀವಾತ್ಮನ ದೇವರು ಪರಮಾತ್ಮನೊಂದಿಗೆ ಒಂದು ಮಾಡೋದು ಅಂತ ಅರ್ಥ. ಈ ಒಂದು ಮಾಡೋ ಪ್ರಾಸೆಸ್ಸಲ್ಲಿ ಹಲವಾರು ಮಾರ್ಗಗಳಿದೆ. ಅದು ಯಾವುದ್ಯಾವುದು ಅಂತ ಅಂದರೆ ಭಕ್ತಿಯೋಗ ಇರ್ಬೋದು, ಜ್ಞಾನಯೋಗ ಇರ್ಬೋದು, ಕುಂಡಲಿನಿ ಯೋಗ ಇರ್ಬೋದು, ಹೀಗೆ ಹಲವಾರು ಮಾರ್ಗಗಳಿದೆ. ಅದರಲ್ಲಿ ಎಲ್ಲದಕ್ಕಿಂತ ಸುಲಭವಾಗಿ ಎಲ್ಲರೂ ಈಸಿಯಾಗಿ ಮಾಡುವಂಥ ಒಂದು ಯೋಗ ಬಂದು ಅಷ್ಟಾಂಗ ಯೋಗ. ಇದು ರಾಜಯೋಗದಲ್ಲಿ ಬರುತ್ತೆ. ಈ ಅಷ್ಟಾಂಗ ಯೋಗ ಒಂದು ರೀತಿ ಹಂತಗಳಿದ್ದ ಹಾಗೆ, ಮೆಟ್ಲಿದ್ದ ಹಾಗೆ. ನಾವು ಒಂದೊಂದೇ ಹಂತನ ದಾಟ್ತಾ ಹೋದಾಗೆ ನಾವು ದೇವರೊಂದಿಗೆ ಹತ್ರ ಆಗ್ತಾ ಹೋಗ್ತೀವಿ. ಈ ಅಷ್ಟಾಂಗ ಯೋಗ ಯಾವುದ್ಯಾವುದು ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಆಸನ ಮತ್ತು ಪ್ರಾಣಾಯಾಮ ಅಭ್ಯಾಸದಿಂದ ನಮ್ಮ ದೇಹದಲ್ಲಿ ಕಾಯಿಲೆಯಿಂದ ದೂರಗೊಳಿಸ್ಬೋದು ಮತ್ತು ನಮ್ಮ ಆತ್ಮಕ್ಕೆ ಶಾಂತಿ ಕೊಡುತ್ತೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋಕ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾಣತೋಸ್ಮಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಸೃಷ್ಟಿ. ಇಂದಿನ ಕಾರ್ಯಕ್ರಮದಲ್ಲಿ ಅಷ್ಟಾಂಗ ಯೋಗದ ನಾಲ್ಕನೇ ಪಾದದ ಪ್ರಾಣಾಯಾಮದ ಬಗ್ಗೆ ಮೊದಲು ತಿಳಿದುಕೊಳ್ಳೋಣ. ಪ್ರಾಣಾಯಾಮದ ಅಭ್ಯಾಸ ಏಕೆ ಮುಖ್ಯ ಅಂತ ಹೇಳೋದಕ್ಕೆ ಒಂದು ಶ್ಲೋಕ ಇದೆ. ಅದೇ, ಚಲೇವಾತೆ ಚಲಂ ಚಿತ್ತಂ ನಿಶ್ಚಲೇ ನಿಶ್ಚಲಂ ಭವೇತ್ ಯೋಗಿಸ್ತಾನು ಮಾಪ್ನೋತಿ ತದೋ ವಾಯುಂ ನಿರೋಧಯೇತ್. ಇದರರ್ಥ, ನಮ್ಮ ಮನಸ್ಸು ಚಂಚಲವಾಗಿದ್ದರೆ ನಮ್ಮ ಉಸಿರಾಟ ಕೂಡ ಚಂಚಲವಾಗಿರುತ್ತೆ. ಅದು ವಯಸ್ಸು ವರ್ಷನೂ ಇರುತ್ತೆ. ನಮ್ಮ ಉಸಿರಾಟ ವೇಗವಾಗಿದ್ದರೆ ಅಥವಾ ಸಮವಾಗಿಲ್ಲದೇ ಇದ್ದರೆ ನಮ್ಮ ಮನಸ್ಸು ಕೂಡ ತುಂಬ ನಿಷ್ಕಲ್ಮಶ ಅಥವಾ ತುಂಬ ಯೋಚನೆಗಳಿಂದ ತುಂಬಿರುತ್ತೆ. ಅದೇ ಒಂದ್ಸಲ ನಮ್ಮ ಉಸಿರಾಟನ, ನಮ್ಮ ಪ್ರಾಣ ಹೇಗೆ ಓಡಾಡ್ತೀನಿ ಅನ್ನೋದನ್ನು ನಮ್ಮ ಹಿಡಿತದಲ್ಲಿ ತಂದರೆ ನಮ್ಮ ಮನಸ್ಸನ್ನು ಕೂಡ ಹಿಡಿತದಲ್ಲಿ ತರ್ಬೋದು. ಇದನ್ನು ಅಭ್ಯಾಸ ಮಾಡೋದ್ರಿಂದ ಒಬ್ಬ ಯೋಗಿ ತನ್ನ ಮನಸ್ಸಿನ ಮೇಲೆ ಕಂಟ್ರೋಲ್ನ ತೊಗೊಳ್ತಾನೆ, ಹಿಡಿತದಲ್ಲಿ ತರ್ಬೋದು ಅಂತ ಅಂದ್ಬಿಟ್ಟು ಪ್ರಾಣಾಯಾಮದ ಅಭ್ಯಾಸನ ಮಾಡೋದು. ಅದರಿಂದಾಗಿ ಪ್ರಾಣಾಯಾಮ ಇಂಪಾರ್ಟೆಂಟ್. ಪ್ರಾಣಾಯಾಮದಲ್ಲಿ ನಾಲ್ಕು ಅಂಶಗಳಿದೆ. ಮೊದಲನೇದು ರೇಚಕ, ಎರಡನೇದು ಪೂರಕ, ಮೂರನೇದು ಅಂತರ್ಕುಂಭಕ, ನಾಲ್ಕನೇದು ಬಾಹಿರ್ಕುಂಭಕ. ರೇಚಕ ಅಂತಂದರೆ ಉಸಿರನ್ನ ಬಿಡೋದು, ಪೂರಕ ಅಂದರೆ ಉಸಿರನ್ನ ತಗೊಳ್ಳೋದು, ಅಂತರ್ಕುಂಭಕ ಅಂತಂದರೆ ಉಸಿರನ್ನ ಒಳಗಡೆ ಹಿಡಿದಿಟ್ಕೊಳ್ಳೋದು, ಬಾಹಿರ್ಕುಂಭಕ ಅಂತಂದರೆ ಉಸಿರನ್ನ ಹೊರಗಡೆ ಬಿಟ್ಟಿರೋದು. ಇದು ಪ್ರಾಣಾಯಾಮ ಮಾಡುವಾಗ ಅಥವಾ ಉಸಿರಾಟ ನಡೆಸುವಾಗ ಎಲ್ಲರೂ ಗಮನಿಸಿರ್ತೀರ. ಇದು ನಾಲ್ಕು ಅಂಶಗಳನ್ನ ಬಿಟ್ಟು ಮತ್ತೊಂದು ಅಂಶ ಇದೆ, ಅದೇ ಕೇವಲ ಕುಂಭಕ. ಇದರ ಅರ್ಥ, ನಮ್ಮ ಗಮನ ಇಲ್ದಿರ, ನಾವೇನೂ ಎಫರ್ಟ್ಸ್ ಹಾಕ್ತಿರಾ ನಮ್ಮ ಉಸಿರನ್ನು ತಡೆಗಟ್ಟೋದು ಅಂತ ಅರ್ಥ. ಇದಕ್ಕೆ ಯಾರೂನು ಇಲ್ಲ, ನಾನು ಉಸಿರನ್ನ ಹಿಡಿದಿಟ್ಕೊಳ್ಬೇಕು, ನಾನು ಉಸಿರನ್ನ ತಗೊಳ್ಬೇಕು ಬಿಡಬೇಕು, ಇದು ಯಾವುದೂ ಗಮನದಲ್ಲಿರೋದಿಲ್ಲ. ಒಬ್ಬ ವ್ಯಕ್ತಿ ಮೆಡಿಟೇಷನ್ಗೆ ಹೋದಾಗ ಎಲ್ಲದರ ಅರಿವನ್ನು ಮರ್ತಾಗ ಈ ಸ್ಥಿತಿಗೆ ಬರ್ತಾನೆ. ಈ ಸ್ಥಿತಿಯಲ್ಲಿ ಅವನ ಉಸಿರಾಟದ ಬಗ್ಗೆ ಒಂಚೂರು ಗಮನ ಇರೋದಿಲ್ಲ, ಮತ್ತು ಉಸಿರು ತಗೊಳ್ತಿದ್ದಾನ ಹೊರಗಡೆ ಇದೆಯಾ ಅದ್ರದ್ದು ಯಾವುದ್ರ ಪರಿವು ಇರೋದಿಲ್ಲ. ಇದು ಕೇವಲ ಕುಂಭಕ. ಈ ಹಂತನ ತಲುಪೋದಿಕ್ಕೆ ಅಂತ ಅಂದ್ಬಿಟ್ಟಿರೋದು ಪ್ರಾಣಾಯಾಮ. ಮತ್ತು ಯಾವಾಗಲೂ ಕೂಡ ನೀವು ಆಸನನೇ ಮಾಡ್ತಾ ಇರಲಿ, ನಿಮ್ಮ ಉಸಿರಾಟನ ಗಮನಿಸೋದು ಅದಕ್ಕೋಸ್ಕರ ಮುಖ್ಯ. ಮತ್ತು ಯಾವುದೇ ವ್ಯಕ್ತಿ ತನಗೆ ಆಸನ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದರೂ ಕೂಡ ಪ್ರಾಣಾಯಾಮನ ಅಭ್ಯಾಸ ಮಾಡ್ಬೋದು. ನೀವು ಕೂತಿದ್ದಲ್ಲೇನೇ ನಿಮ್ಮ ಉಸಿರಾಟನ ಗಮನಿಸ್ತಿದ್ರೆ ಸಾಕು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿದಿನ ನೀವು ಸ್ವಲ್ಪ ಹೊತ್ತು
ದಿನದಲ್ಲಿ ವ್ಯಾಯಾಮ ಮಾಡೋದು ಕೂಡ ಇಂಪಾರ್ಟೆಂಟ್. ಅದಕ್ಕೆ ಕೂಡ ಒಂದು ಸಮಯವನ್ನು ನಿಗದಿಪಡಿಸಿ ವ್ಯಾಯಾಮನ ಅಭ್ಯಾಸ ಮಾಡಬೇಕು. ಅದಾದ ಮೇಲಿಂದ ಸ್ವಲ್ಪ ಹೊತ್ತು ಪ್ರಾಣಾಯಾಮದ ಬಗ್ಗೆ ಕೂಡ ನಾನು ಗಮನ ಕೊಡ್ಬೋದು. ಯಾಕೆಂದರೆ ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ನಿಮ್ಮ ಉಸಿರನ್ನು ನಿಮ್ಮ ಕಂಟ್ರೋಲಲ್ಲಿ ತೊಗೊಂಡ ಮೇಲೆ ನೀವು ಮೆಡಿಟೇಷನ್ ಸ್ಟೇಟಿಗೆ ನೀವು ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಡಯಾಬಿಟಿಸ್ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರಿಗೂ ಗೊತ್ತಿರೋ ಹಾಗೆ ನೀವೇ ಮನೆಯಲ್ಲಿ ಒಬ್ಬರಲ್ಲ ಒಬ್ಬರು ಇದ್ದೇ ಇರ್ತಾರೆ ಶುಗರ್ ತೊಂದರೆ ಇರೋರು, ಅಥವಾ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಶುಗರ್ ಇರೋವಂಥವ್ರು ಇದ್ದೇ ಇರ್ತಾರೆ, ಮತ್ತು ಅದರಿಂದ ಏನೇನು ತೊಂದರೆ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಸಕ್ಕರೆ ಕಾಯಿಲೆ ಬರೋದಕ್ಕೆ ಬಹಳಷ್ಟು ಬೇರೆ ಬೇರೆ ಕಾರಣಗಳಿದೆ. ಇದರಲ್ಲಿ ಯಾವ್ಯಾವ ಕಾರಣ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಪ್ರಮುಖವಾದ ಕಾರಣಗಳು, ಮೊಟ್ಟ ಮೊದಲನೇದಾಗಿ ಶುಗರ್ ಬರೋದಕ್ಕೆ ಕಾರಣ ವೆಯ್ಟ್ ಜಾಸ್ತಿ ಇದ್ದರೆ, ಒಬೆಸಿಟಿ. ಅದರಿಂದಾಗಿ ನಿಮ್ಮ ತೂಕನ ಕಮ್ಮಿ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಯಾರಿಗೆ ತೂಕ ಜಾಸ್ತಿ ಇರುತ್ತೆ ಅವ್ರಿಗೆ ಕೆಲವೇ ವರ್ಷಗಳಲ್ಲಿ ಶುಗರ್ ಬರೋವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ಬಾಡಿನಲ್ಲಿ ಒಂದು ರೀತಿ ಇನ್ಫ್ಲಮೇಷನ್ ಥರ ಇರುತ್ತೆ. ನಮ್ಮ ಬಾಡಿ ನೀಡ್ಸ್ನ ಪ್ರೊವೈಡ್ ಮಾಡೋದಕ್ಕೆ ಪ್ಯಾಂಕ್ರಿಯಾಸ್ ಕೂಡ ಕಷ್ಟ ಆಗುತ್ತೆ, ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಅಂದ್ಬಿಟ್ಟು ಶುರು ಆಗುತ್ತೆ. ಆದ್ದರಿಂದಾಗಿ ಸಾಮಾನ್ಯವಾಗಿ ತುಂಬ ಜನಕ್ಕೆ ಶುಗರ್ ಕಾಯಿಲೆ ಶುರುವಾಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಎರಡನೇ ಕಾರಣ ಶುಗರ್ ಮಧುಮೇಹ ಬರೋಕ್ಕೆ ಕಾರಣ ಏನಂತ ಅಂದರೆ ನಮ್ಮ ಆಹಾರ ಪದ್ಧತಿ ಸರಿ ಇಲ್ಲದೆ ಇರೋದು, ನಾವು ಪಥ್ಯನ ಫಾಲೋ ಮಾಡದೇ ಇರೋದು. ಈಗಿನ ಕಾಲದಲ್ಲಿ ಅಪ್ಪ ಅಮ್ಮನಿಗೆ ಶುಗರ್ ಇದೆ ಅಂತ ಅಂದರೆ ಮಕ್ಕಳಿಗೆ ಬಹಳ ಬೇಗ ಶುಗರ್ ಬರೋವಂಥ ಚಾನ್ಸಸ್ ಇದೆ. ಮತ್ತು ಮುಂಚೆ 50-60 ವರ್ಷಕ್ಕೆ ಬರ್ತಾ ಇದ್ದಿದ್ದ ಕಾಯಿಲೆ ಇವಾಗ 20-30 ವರ್ಷದ ಜನರಿಗೂ ಬರೋಕ್ಕೆ ಶುರು ಆಗಿದೆ. ಅದಕ್ಕೆ ಇಂಪಾರ್ಟೆಂಟ್ ರೀಸನ್ ನಮ್ಮ ಡಯೆಟ್. ಹೊರಗಡೆ ಊಟ ಜಾಸ್ತಿ ಮಾಡೋದು, ಅಥವಾ ಅತಿಯಾಗಿ ಊಟ ಸೇವಿಸೋದು, ಟೈಮಿಗೆ ಸರಿಯಾಗಿ ಊಟ ಮಾಡದೇ ಇರೋದು, ಇದೆಲ್ಲನೂ ಶುಗರ್ ಬರೋದಕ್ಕೆ ಕಾರಣ. ಮತ್ತೊಂದು ಕಾರಣ ಅಂತಂದರೆ ಸ್ಟ್ರೆಸ್. ಯಾರಿಗೂ ಗೊತ್ತಾಗೋದಿಲ್ಲ ಸ್ಟ್ರೆಸ್ಸಿಂದಾಗಿ ಶುಗರ್ ಬಂದಿದೆ ಅಂತ ಅಂದ್ಬಿಟ್ಟು. ನಾನು ಆರಾಮಾಗೇ ಇದ್ದೀನಿ, ಏನೂ ಆಗಿಲ್ಲ ಅಂದ್ರೂ ನನಗೆ ಶುಗರ್ ಬಂದುಬಿಟ್ಟಿದೆ ಅಂತ ಅಂದ್ಕೊಳ್ತೀರ. ಆದರೆ ನೀವು ಅತಿಯಾದ ಒತ್ತಡ ತಗೊಳ್ತಾ ಇದ್ದರೆ ನಮ್ಮ ಬಾಡಿ ಆ ಸ್ಟ್ರೆಸ್ಸಿಗೆ ರೆಸ್ಪಾಂಡ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಗ್ಲುಕೋಸ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಅದು ಪ್ರೊಡ್ಯೂಸ್ ಆಗಿ ಆಗಿ ಪದೇ ಪದೇ ನಿಮ್ಮ ಸ್ಟ್ರೆಸ್ ಬಂದಾಗೆಲ್ಲನೂ ಗ್ಲುಕೋಸ್ ಪ್ರೊಡಕ್ಷನ್ ಜಾಸ್ತಿ ಆಗಿ ನಿಮಗೆ ಶುಗರ್ ಬರೋವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಅದರಿಂದಾಗಿ ನಿಮ್ಮ ಸ್ಟ್ರೆಸ್ಸನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ, ನಿಮ್ಮ ಒತ್ತಡನ ಹೇಗೆ ಕಮ್ಮಿ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೂ ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಅದು ಕೂಡ ಇಂಪಾರ್ಟೆಂಟ್. ಇದು ಕೆಲವು ಕಾರಣಗಳು. ಇನ್ನು ಕೆಲವರಲ್ಲಿ ಚಿಕ್ಕ ವಯಸ್ಸಲ್ಲಿ ಮಕ್ಕಳಲ್ಲಿ ಕಾಣಿಸುತ್ತೆ, ಅವ್ರಿಗೇನೆಂದರೆ ಬಾಡಿನಲ್ಲೇನೇ ಇನ್ಸುಲಿನ್ ಪ್ರೊಡಕ್ಷನ್ ಆಗೋದಿಲ್ಲ, ಅದರಿಂದಾಗಿ ಶುಗರ್ ಬರೋವಂಥದ್ದು ಮತ್ತೊಂದು ಕಾರಣ ಇದೆ. ಇನ್ನು ಕೆಲವು ಮಹಿಳೆಯರಲ್ಲಿ ಎಸ್ಪೆಷಲಿ ಪ್ರೆಗ್ನೆನ್ಸಿನಲ್ಲಿ ಬರುತ್ತೆ, ಅದನ್ನು ಕೂಡ ಬೇರೆ ಬೇರೆ ಕಾರಣದಿಂದ ಬರುತ್ತೆ. ಅದನ್ನು ಪ್ರೆಗ್ನೆನ್ಸಿ ಮುಗಿದ ಮೇಲೆ ವಾಪಸ್ ಸರಿ ಹೋಗ್ಬೋದು, ಬಟ್ ಫ್ಯೂಚರಲ್ಲಿ ವಾಪಸ್ ಬರೋ ಚಾನ್ಸಸ್ ಇರುತ್ತೆ. ಅದರಿಂದಾಗಿ ಡಯೆಟ್ಟು, ಯೋಗ ಮಾಡೋದು ಎಲ್ಲನೂ ಮನಸ್ಸಿನಲ್ಲಿ ಇಟ್ಕೊಂಡು ಜೀವನ ಶೈಲಿಯನ್ನು ನಡೆಸಬೇಕು. ಇದಿಷ್ಟು ಡಯಾಬಿಟಿಸ್ ಏನಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಕಾರಣಗಳು. ಇವತ್ತಿನ ದಿನ ಇವತ್ತಿನ ಸಂಚಿಕೆಯಲ್ಲಿ ಡಯಾಬಿಟಿಸ್ಗೆ ನೀವು ಯಾವ್ಯಾವ ಆಸನ ಮಾಡ್ಬೋದು, ಮೇನ್ಲಿ ಡೈರೆಕ್ಟಾಗಿ ಪ್ಯಾಂಕ್ರಿಯಾಸಿಂದ ಇನ್ಸುಲಿನ್ ಪ್ರೊಡಕ್ಷನ್ ಇರ್ಬೋದು, ಅಥವಾ ನಿಮ್ಮ ಬಾಡಿನ ಇನ್ಸುಲಿನ್ ರೆಸಿಸ್ಟೆನ್ಸ್ ಹೇಗೆ ಕಮ್ಮಿ ಮಾಡ್ಕೊಳ್ಬೋದು, ನೀವು ಟ್ಯಾಬ್ಲೆಟ್ಸ್ನ ತಗೊಳ್ದಿರಾ ಹೇಗೆ ಕಾಪಾಡ್ಕೊಳ್ಬೋದು ಅಂತ ಅನ್ನೋದನ್ನು ಕೂಡ ನೋಡೋಣ. ಮತ್ತು ಇವತ್ತಿನ ಸಂಚಿಕೆಯಲ್ಲಿ ಮಧುಮೇಹಕ್ಕೆ ಯಾವ್ಯಾವ ಆಸನ ಉಪಯೋಗ ಆಗುತ್ತೆ, ನೀವು ಯಾವ್ದಾವ್ದು ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ಬಸವಯೋಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಬಸವಯೋಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾನು ಇವತ್ತು ಮೊದಲನೇದಾಗಿ ಹೇಳ್ಕೊಡ್ತಾ ಇರೋ ಆಸನ ವಕ್ರಾಸನ. ಸೊ ವಕ್ರಾಸನ ಅಂತಂದರೆ ಟ್ವಿಸ್ಟಿಂಗ್ ಪೋಸ್ಚರ್, ಸೈಡಿಗೆ ಟ್ವಿಸ್ಟ್ ಆಗೋದು ಅಂತ ಅರ್ಥ. ಮೊದಲನೇದಾಗಿ ನಾನು ಹೇಗೆ ಮಾಡ್ತೀನಿ ಅಂತ ನೋಡ್ಕೊಳ್ಳಿ, ಮತ್ತೆ ಒಟ್ಟಿಗೆ ಎಲ್ಲರೂ ಅಭ್ಯಾಸ ಮಾಡೋಣ. ಸೊ ಇದು ಕೂತ್ಕೊಂಡು ಮಾಡೋ ಅಂಥ ಆಸನ, ಅದರಿಂದಾಗಿ ಕೂತ್ಕೊಂಡು ಮಾಡುವಾಗ ಸ್ಥಿತಿ ದಂಡಾಸನ. ಅಂದರೆ ಕಾಲುಗಳೆರಡನ್ನು ಮುಂದೆ ಚಾಚಿರಬೇಕು, ಕೈಗಳೆರಡು ತೊಡೆ ಪಕ್ಕದಲ್ಲಿರಬೇಕು, ಬೆನ್ನು ನೇರ ಮತ್ತು ಕತ್ತು ನೇರ. ಇದು ಸ್ಥಿತಿ ದಂಡಾಸನ. ನಿಧಾನವಾಗಿ ಉಸಿರನ್ನ ಬಿಡ್ತಾ ಬಲಗಾಲನ್ನ ಮಡಚಿ ಬಲಗಾಲಿನ ಪಾದ ಎಡ ಮಂಡಿ ಪಕ್ಕದಲ್ಲಿರಬೇಕು. ಮತ್ತು ಇದನ್ನು ಏನು ಗಮನಿಸ್ಬೇಕಂದ್ರೆ ಈ ಕಾಲನ್ನು ಜಾಸ್ತಿ ಮುಂದಕ್ಕೂ ಇಡಬಾರ್ದು, ತುಂಬ ಹಿಂದಕ್ಕೂ ತರಬಾರ್ದು, ಸರಿಯಾಗಿ ಮಂಡಿಯ ಪಕ್ಕದಲ್ಲೇ ಇಡಬೇಕು ಈ ಕಾಲನ್ನು. ಈಗ ನಿಮ್ಮ ಬಲಗೈನ ತಗೊಂಡು ಬೆನ್ನಿನ ಹಿಂದೆ ನೇರವಾಗಿಡಿ. ಇದು ಬೆನ್ನಿಗೆ ಸಪೋರ್ಟ್ ನೀಡೋದಕ್ಕೆ ಅಂತ ಅಂದ್ಬಿಟ್ಟು ಹಿಂದೆ ಕೈ ಆದಷ್ಟು ನೇರವಾಗಿರಲಿ.
ಮತ್ತೆ ಉಸಿರನ್ನ ತಗೊಳ್ತಾ ನಿಮ್ಮ ಎಡಗೈನ ಮೇಲಕ್ಕೆತ್ತಿ ಉಸಿರನ್ನ ಬಿಡ್ತಾ ಹೀಗೆ ಕ್ರಾಸ್ ಮಾಡಬೇಕು ಕಾಲನ್ನ ಕ್ರಾಸ್ ಮಾಡಿ ನಿಮ್ಮ ಬಲಕಾಲನ್ನ ಹಿಡ್ಕೊಳ್ಳಬೇಕು ಮತ್ತೆ ನಿಧಾನವಾಗಿ ಹಿಂದಕ್ಕೆ ನೋಡಬೇಕು ಇದು ವಕ್ರಾಸನ ಇದು ಮಾಡುವಾಗ ನಿಮ್ಮ ಕೈಲಿ ಈ ಕೈನ ಕಾಲಕ್ಕೆ ಮುಟ್ಟಿಸೋದಿಕ್ಕೆ ಆಗೋದಿಲ್ಲ ಅಂತಂದ್ರೆ ನಿಮ್ಮ ಮೊಣಕಾಲನ್ನ ಹಿಡ್ಕೊಳ್ಳಬಹುದು ಹೀಗೆ ಅಥವಾ ಅಟ್ ಲೀಸ್ಟ್ ಕಾಲನ್ನ ಹೀಗೆ ಟರ್ನ್ ಮಾಡಿ ಹೊಟ್ಟೆ ಭಾಗಕ್ಕೆ ಪ್ರೆಸ್ ಮಾಡಬಹುದು ಅದ ಮತ್ತೆ ಬಲಗಡೆಯಿಂದ ಹಿಂದಕ್ಕೆ ನೋಡೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಇದನ್ನ ಅಭ್ಯಾಸ ಮಾಡಬಹುದು ಮತ್ತೆ ಹಿಂದಕ್ಕೆ ನೋಡಿ ನಿಮ್ಮ ಕೈಲಿ ಎಷ್ಟು ಮೇಂಟೇನ್ ಮಾಡಕಾಗುತ್ತೋ ಅಷ್ಟು ಮೇಂಟೇನ್ ಕೂಡ ಮಾಡಬಹುದು ಈಗ ನಿಧಾನವಾಗಿ ಸ್ಥಿತಿಗೆ ಹಿಂದಿರುಗೋಣ ಮೊದಲನೇದಾಗಿ ಎಡಗೈನ ರಿಲೀಸ್ ಮಾಡಬೇಕು ಬಲಗೈನ ಮುಂದಕ್ಕೆ ತರಬೇಕು ಬಲಗಾಲನ ಮುಂದಕ್ಕೆ ಚಾಚಬೇಕು ಸ್ಥಿತಿಗೆ ಬಂದು ವಿಶ್ರಾಂತಿ ವಿಶ್ರಾಂತಿಗೆ ಬಂದಾಗ ನೀವು ಆಸನ ಮಾಡಿದಾಗ ದೇಹದಲ್ಲಿ ಏನೇನು ಬದಲಾವಣೆ ಆಗಿದೆ ಅನ್ನೋದನ್ನು ಗಮನಿಸಬೇಕು ಇದು ಬಹಳ ಮುಖ್ಯ ಈಗ ಒಂದು ಕಡೆ ಹೇಗೆ ಮಾಡೋದು ಅಂತ ನೋಡಿದ್ದೀರಾ ಈಗ ಎಲ್ಲರೂ ಒಟ್ಟಿಗೆ ಇನ್ನೊಂದು ಸೈಡ್ ಮಾಡೋಣ ಸ್ಥಿತಿಗೆ ಬನ್ನಿ ಕಾಲುಗಳನ್ನ ಒಟ್ಟಿಗೆ ಇಡಿ ಕೈಗಳೆರಡು ತೊಡೆ ಪಕ್ಕದಲ್ಲಿ ಬೆನ್ನು ನೇರ ಮತ್ತು ಕತ್ತು ನೇರ ನಿಧಾನವಾಗಿ ಎಡಗಾಲನ್ನ ಮಡಚಿ ಬಲ ಮಂಡಿ ಪಕ್ಕದಲ್ಲಿಡಬೇಕು ಹೀಗೆ ಮತ್ತೆ ಎಡಗೈನ ಬೆನ್ನಿನ ಹಿಂದಕ್ಕಿಡಬೇಕು ನೇರವಾಗಿ ಬೆನ್ನಕ್ಕೆ ಸಪೋರ್ಟ್ ಕೊಡಬೇಕು ಮತ್ತೆ ನಿಮ್ಮ ಬಲಗೈನ ಉಸಿರು ತಗೊಳ್ತಾ ಮೇಲಕ್ಕೆತ್ತಿ ಉಸಿರನ್ನ ಬಿಡ್ತಾ ಮಂಡಿಗೆ ಕ್ರಾಸ್ ಮಾಡಿ ನಿಮ್ಮ ಕಾಲನ್ನ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ನಿಮ್ಮ ಕೈಲಿ ಮೊಣಕಾಲನ್ನ ಹಿಡ್ಕೊಳ್ಳೋಕೆ ಆಗಲಿಲ್ಲ ಅಂತ ಅಂದರೆ ಮಂಡಿ ಹತ್ರ ಹೀಗಿಡ್ದು ಪ್ರೆಸ್ ಮಾಡಿದ್ರೆ ಸಾಕಾಗುತ್ತೆ ಯಾರ ಕೈಲಿ ಎಷ್ಟಾಗುತ್ತೆ ನಿಮ್ಮ ಫ್ಲೆಕ್ಸಿಬಿಲಿಟಿ ಎಷ್ಟಿದೆ ಅಂತ ನೋಡಿಕೊಂಡು ಈ ಆಸನನ ಅಭ್ಯಾಸ ಮಾಡಿ ಮತ್ತು ನಿಧಾನವಾಗಿ ಎಡಗಡೆಯಿಂದ ಹಿಂದಕ್ಕೆ ನೋಡಿ ನಿಧಾನವಾಗಿ ಸ್ಥಿತಿಗೆ ಹಿಂದಿರುಗೋಣ ಮೊದಲನೇದಾಗಿ ಬಲಗೈನ ರಿಲೀಸ್ ಮಾಡಬೇಕು ಎಡಗೈನ ಮುಂದಕ್ಕೆ ತರಬೇಕು ಮತ್ತು ಕಾಲನ್ನು ಮುಂದಕ್ಕೆ ಚಾಚಬೇಕು ಸ್ಥಿತಿಗೆ ಬಂದು ವಿಶ್ರಾಂತಿ ಕಾಲನ್ನೆರಡು ಅಗಲಿಸಿ ಕೈಗಳನ್ನ ಹಿಂದಕ್ಕಿಟ್ಟು ಕತ್ತನ್ನು ನಿಮಗೆ ಕಂಫರ್ಟಬಲ್ ಪೊಸಿಷನಲ್ಲಿಟ್ಟು ಕಣ್ಗಳನ್ನ ಮುಚ್ಚಿ ವಿಶ್ರಾಂತಿ ದೀರ್ಘವಾಗಿ ಉಸಿರನ್ನ ತಗೊಂಡು ಸಂಪೂರ್ಣವಾಗಿ ಹೊರಬಿಡಿ ಸಮಸ್ಥಿತಿ ಈಗ ವಕ್ರಾಸನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡಿದ್ರಿ ಅದ್ರದ್ದು ಏನೇನು ಉಪಯೋಗಗಳಿದೆ ಅಂತ ಅಂದ್ಬಿಟ್ಟು ತಿಳಿದುಕೊಳ್ಳೋಣ ನೀವೇ ನೋಡಿದ ಹಾಗೆ ವಕ್ರಾಸನ ಮಾಡಿದಾಗ ನಮ್ಮ ಹೊಟ್ಟೆ ಪೂರ್ತಿ ಕಂಪ್ರೆಸ್ ಆಗಿರುತ್ತೆ ಕಂಪ್ರೆಸ್ ಆದಾಗ ಮತ್ತು ಪ್ಯಾಂಕ್ರಿಯಾಸು ಲಿವರು ಕಿಡ್ನಿ ಇದೆಲ್ಲನೂ ಸ್ಟಿಮ್ಯುಲೇಟ್ ಮಾಡುತ್ತೆ ಆದ್ದರಿಂದಾಗಿ ಡೈಜೆಷನ್ ಮತ್ತು ಎಲಿಮಿನೇಷನ್ ಎರಡಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಮತ್ತು ಬೇರೆ ಸಮಸ್ಯೆ ಇರೋಂಥವ್ರು ಅಂದರೆ ಕಾನ್ಸ್ಟಿಪೇಷನ್ ಆ್ಯಸಿಡಿಟಿ ಈ ಸಮಸ್ಯೆ ಇರೋಂಥವ್ರು ಕೂಡ ಇದನ್ನು ಅಭ್ಯಾಸ ಮಾಡ್ಬೋದು ಅದು ಕೂಡ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ ಮತ್ತು ನಿಮ್ಮ ಬೆನ್ನು ಆದಷ್ಟು ನೇರ ಆಗೋದಕ್ಕೆ ಅಂತ ಅಂದ್ಬಿಟ್ಟು ಇದು ಹೆಲ್ಪ್ ಆಗುತ್ತೆ ಬೆನ್ನನ್ನು ಸಂಪೂರ್ಣ ನರ್ವ್ಸ್ ಕೂಡ ಎಸ್ಪೆಷಲಿ ಲೋವರ್ ಬ್ಯಾಕ್ ಕೆಳಗಡೆ ಇರೋ ಬೆನ್ನಿನ ಭಾಗದಲ್ಲಿ ನರ್ವ್ಸ್ಗಳು ಸ್ಟಿಮ್ಯುಲೇಟ್ ಆಗುತ್ತೆ ಅದು ಸಪ್ಲೈ ಮಾಡುವಂಥ ಹೊಟ್ಟೆ ಭಾಗ ಮತ್ತು ಕಾಲಿನ ಭಾಗಕ್ಕೆ ಸರ್ಕ್ಯುಲೇಷನ್ ಮತ್ತು ನರ್ವ್ ಸಪ್ಲೈ ನರ್ವಸ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ ಅದು ಕೂಡ ಒಂದು ಉಪಯೋಗ ಇದ್ರದ್ದು ಮತ್ತು ಇದನ್ನು ಇಂಥವ್ರು ಮಾಡಬಾರ್ದು ಅಂತ ಇಲ್ಲ ಹೆಚ್ಚು ಕಮ್ಮಿ ಪ್ರತಿಯೊಬ್ಬರೂ ಕೂಡ ಇದನ್ನು ಅಭ್ಯಾಸ ಮಾಡ್ಬೋದು ಬರೀ ಇತ್ತೀಚೆಗಷ್ಟೇ ಆಪರೇಷನ್ ಯಾವುದಾದ್ರೂ ಆಗಿದೆ ಅಥವಾ ಹರ್ನಿಯ ಪ್ರಾಬ್ಲಮ್ ಇದೆ ಅಂತ ಅನ್ನೋರು ಮಾತ್ರ ಇದನ್ನು ಅವಾಯ್ಡ್ ಮಾಡಿ ಅದನ್ನು ಬಿಟ್ಟು ಬೇರೆ ತೊಂದರೆ ಯಾವುದೇ ಇದ್ರೂ ಇದನ್ನು ಅಭ್ಯಾಸ ಮಾಡ್ಬೋದು ಇದು ವಕ್ರಾಸನ ಈಗ ಮತ್ತೊಂದು ಆಸನನ ಅಭ್ಯಾಸ ಮಾಡೋಣ ಅದು ಮಂಡೂಕಾಸನ ಅಂತ ಅಂದ್ಬಿಟ್ಟು ಈ ಆಸನ ಈವನ್ ರಿಸರ್ಚ್ ಪ್ರಕಾರನೂ ರಿಸರ್ಚ್ ಮಾಡಿ ಕೂಡ ಪ್ರೂವನ್ ಆಗಿದೆ ಈ ಆಸನ ರೆಗ್ಯುಲರಾಗಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಶುಗರ್ ಕಂಟ್ರೋಲಲ್ಲಿ ಬರುತ್ತೆ ಶುಗರ್ ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಗೆ ಶುಗರ್ ಇಲ್ಲ ಅಭ್ಯಾಸ ಮಾಡೋದು ಬೇಕಾಗಿಲ್ಲ ಅಂತ ಅಂದ್ಕೊಳ್ಬೇಡಿ ನಿಮಗಿಲ್ಲದೇ ಇದ್ದರೂ ಫ್ಯೂಚರಲ್ಲಿ ಬರಬಾರ್ದು ಅಥವಾ ಪ್ರೀ ಡಯಾಬಿಟಿಸ್ ಇರೋರು ಪೂರ್ತಿ ಕಂಟ್ರೋಲಿಗೆ ತಂದು ನಿಮ್ಮ ಮೆಡಿಸಿನ್ಸ್ನ ತೊಗೊಳ್ಬಾರ್ದು ಅಂತ ಮನಸ್ಸಲ್ಲಿರೋರು ಇದನ್ನು ಅಭ್ಯಾಸ ಮಾಡಿದ್ರೆ ನಿಮಗೆ ಬಹಳ ಉಪಯೋಗಕ್ಕೆ ಬರುತ್ತೆ ಸೊ ಇದು ಕೂತ್ ಮಾಡುವಂಥ ಆಸನ ಇದಕ್ಕೆ ನಾವು ಮೊದಲಿಗೆ ವಜ್ರಾಸನಕ್ಕೆ ಬರಬೇಕು
ನಾನು ಮೊದಲಿಗೆ ಡೆಮೋನ್ಸ್ಟ್ರೇಷನ್ ಪೂರ್ತಿ ತೋರಿಸ್ತೀನಿ ಅದನ್ನು ಹೇಗೆ ಮಾಡೋದು ಅಂತ ನೀವು ನೋಡ್ಕೊಳ್ಳಿ ಅದಾದ ಮೇಲಿಂದ ಎಲ್ಲರೂ ಒಟ್ಟಿಗೆ ಅಭ್ಯಾಸ ಮಾಡೋಣ ಸೊ ಮೊದಲನೇದಾಗಿ ವಜ್ರಾಸನಕ್ಕೆ ಬರಬೇಕು ನಿಧಾನವಾಗಿ ಸ್ಥಿತಿಗೆ ಬಂದು ಒಂದೊಂದೇ ಕಾಲನ್ನ ಮಡಚಿ ನಿಮ್ಮ ಹಿಪ್ಸ್ ಕೆಳಗೆ ಇಡಬೇಕು ಹೀಗೆ ಹೀಗೆ ಕೂತ್ಕೊಳ್ಳಬೇಕು ಏನಂದ್ರೆ ನಿಮ್ಮ ಎರಡು ಕಾಲುಗಳು ನಿಮ್ಮ ಕಾಲಿನ ಹಿಂಡಿ ಮೇಲೆ ಕೂತ್ಕೊಳ್ಳಬೇಕು ಈ ಆಸನ ಮಾಡುವಾಗ ನಿಮಗೆ ಏನಾದರೂ ಮಂಡಿನೋವು ಇದೆ ಅಂತಂದ್ರೆ ಕಡಾಖಂಡಿತವಾಗಿ ಇದರಲ್ಲಿ ಕೂತ್ಕೊಳ್ಳೋಕೆ ಹೋಗಬಾರದು ನಿಮಗೆ ಸ್ವಲ್ಪ ಕೂಡ ಇದ್ರೂನು ನಿಮ್ಮ ಮಂಡಿನೋವು ಜಾಸ್ತಿ ಆಗುವಂತ ಸಾಧ್ಯತೆಗಳಿದೆ ಅದರಿಂದಾಗಿ ಈ ಆಸನದಲ್ಲಿ ದಯವಿಟ್ಟು ಕೂತ್ಕೊಳ್ಳೋಕೆ ಹೋಗಬೇಡಿ ನಿಮಗೆ ಮಂಡಿನೋವು ಇದ್ದು ಕೂಡ ನಿಮಗೆ ಶುಗರ್ ತೊಂದರೆ ಇದೆ ನಿಮ್ಮ ಮಾಡಲೇಬೇಕು ಅಂತಂದ್ರೆ ಐದರ್ ಸುಖಾಸನದಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡಬಹುದು ಅಥವಾ ಚೇರ್ ಮೇಲೆ ಕೂತ್ಕೊಂಡು ಕೂಡ ಅಭ್ಯಾಸ ಮಾಡಬಹುದು ಮೊದಲನೇದಾಗಿ ಈ ಆಸನದಲ್ಲಿ ಬಂದು ಕೂತ್ಕೊಂಡು ಆದಿ ಮುದ್ರಾನ ಮಾಡಬೇಕು ಆದಿ ಮುದ್ರಾ ಅಂದ್ರೆ ನಿಮ್ಮ ಕೈಗಳಲ್ಲಿ ಮೊದಲನೇದಾಗಿ ತಮ್ಮನ ಒಳಗೆ ಹಾಕಿ ಅಷ್ಟು ಬೆರಳುಗಳಿಂದ ಕೈನ ಮುಷ್ಟಿ ಮಾಡಬೇಕು ಹೀಗೆ ಹೆಬ್ಬೆಟ್ಟನ ಒಳಗೆ ತಗೊಂಡು ಮತ್ತೆ ಮಿಕ್ಕಿರೋ ನಾಲ್ಕು ಬೆರಳುಗಳಲ್ಲಿ ಕೈನ ಮುಷ್ಟಿ ಮಾಡಿ ಇಡಬೇಕು ಇದನ್ನ ಆದಿ ಮುದ್ರಾ ಅಂತ ಹೇಳ್ತಾರೆ ಈ ಕೈಗಳನ್ನ ನಿಮ್ಮ ಕಿಬ್ಬೊಟ್ಟೆ ಅಂದ್ರೆ ಹೊಟ್ಟೆಯ ಕೆಳಗಿನ ಭಾಗದಲ್ಲಿ ಇಡಬೇಕು ಹೀಗೆ ಮಾಡಿ ನಿಧಾನವಾಗಿ ಉಸಿರನ್ನ ತಗೊಳ್ತಾ ಮೇಲಕ್ಕೆ ಸ್ವಲ್ಪ ಸ್ಟ್ರೆಚ್ ಕೊಡಿ ಉಸಿರನ್ನ ಬಿಡ್ತಾ ಮುಂದಕ್ಕೆ ಬೆಂಡ್ ಮಾಡಬೇಕು ಮತ್ತೆ ಉಸಿರನ್ನ ತಗೊಳ್ತಾ ಮೇಲಕ್ಕೆ ಬರಬೇಕು ಇದನ್ನ ಅಭ್ಯಾಸ ಮಾಡುವಾಗ ನಿಮ್ಮ ಹಣೆನ ನೆಲಕ್ಕೆ ಮುಟ್ಟಿಸಬೇಕು ಅಂತ ಇಲ್ಲ ಮೇನ್ ರೀಸನ್ ಏನಂದ್ರೆ ನಿಮ್ಮ ಕೈ ಮುಷ್ಟಿ ನಿಮ್ಮ ಹೊಟ್ಟೆ ಭಾಗದಲ್ಲಿ ಪ್ರೆಸ್ ಆಗಬೇಕು ಅಂತ ಅನ್ನೋದು ಮುಖ್ಯ ರೀಸನ್ ಇದ್ರದ್ದು ಅದರಿಂದಾಗಿ ಅಭ್ಯಾಸ ಮಾಡುವಾಗ ನೆನಪಲ್ಲಿ ಇಟ್ಕೊಳ್ಳಿ ನೀವು ಹೊಟ್ಟೆಯ ಕೆಳಗಿನ ಭಾಗದಲ್ಲಿ ನಿಮ್ಮ ಕೈಗಳನ್ನ ಇಡಬೇಕು ಕೈ ಮುಷ್ಟಿ ಮಾಡಿ ಇಡಬೇಕು ಮತ್ತೆ ಮುಂದಕ್ಕೆ ಬಗ್ದಾಗ ಹೊಟ್ಟೆನ ಅದು ಪ್ರೆಸ್ ಮಾಡಬೇಕು ಹೀಗೆ ಮತ್ತೆ ಉಸಿರನ್ನ ತಗೊಳ್ತಾ ಮೇಲಕ್ಕೆ ಬರಬೇಕು ಈಗ ಒಂದ್ಸಲ ಮಂಡುಕಾಸನನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡಿದ್ದೀರಾ ಇದರದ ಉಪಯೋಗಗಳು ಏನು ಅಂತ ಅಂದ್ಬಿಟ್ಟು ಮುಂದಿನ ಭಾಗದಲ್ಲಿ ನೋಡೋಣ ಅದಕ್ಕೆ ಮುಂಚೆ ಬಸವಯುಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ವಿರಾಮದ ನಂತರ ಬಸವಯುಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಆಗಲೇ ಒಂದ್ಸಲ ಮಂಡುಕಾಸನನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈಗ ಮತ್ತೊಂದ್ಸಲ ಎಲ್ಲರೂ ಒಟ್ಟಿಗೆ ಅಭ್ಯಾಸ ಮಾಡೋಣ ಮೊದಲನೇದಾಗಿ ಎಲ್ಲರೂ ಸ್ಥಿತಿಗೆ ಬನ್ನಿ ಕಾಲುಗಳೊಟ್ಟಿಗೆ ಕೈಗಳು ತೊಡೆ ಪಕ್ಕದಲ್ಲಿ ಬೆನ್ನು ನೇರವಾಗಿರಲಿ ನಿಧಾನವಾಗಿ ಒಂದೊಂದೇ ಕಾಲನ್ನ ಮಡಚಿ ನಿಮ್ಮ ಹಿಪ್ಸ್ ಕೆಳಗೆ ಇಡಬೇಕು ನಿಮ್ಮ ಕಾಲಿನ ಹಿಂಡಿಗಳ ಮೇಲೆ ನೀವು ಕೂತ್ಕೊಳ್ಬೇಕು ಎರಡು ಮಂಡಿ ಒಟ್ಟಿಗೆ ಇರಬೇಕು ನಿಮಗೆ ಮಂಡಿ ನೋವಿದ್ರೆ ಈ ಅಭ್ಯಾಸನ ಮಾಡಬಾರ್ದು ಈಗ ನೆಕ್ಸ್ಟ್ ಇದಾದಮೇಲೆ ಕೈನಲ್ಲಿ ಆದಿ ಮುದ್ರಾನ ಮಾಡಬೇಕು ಆದಿ ಮುದ್ರಾ ಅಂದರೆ ನಿಮ್ಮ ಹೆಬ್ಬೆಟ್ಟು ಒಳಗಿ ಮರ್ಚಿ ಅದಾದಮೇಲಿಂದ ನಾಲ್ಕು ಬೆರಳಿಂದ ಹೆಬ್ಬೆಟ್ಟನ್ನು ಮುಚ್ಚಬೇಕು ಇದು ಆದಿ ಮುದ್ರಾ ಇದು ಮಾಡಿದ್ಮೇಲೆ ಇದನ್ನು ನಿಮ್ಮ ಹೊಟ್ಟೆಯ ಕೆಳಗಿನ ಭಾಗ ಅಂದರೆ ಕಿಬ್ಬೊಟ್ಟೆಯ ಹತ್ತಿರ ಇದನ್ನು ಇಟ್ಟು ನಿಧಾನವಾಗಿ ಉಸಿರನ್ನ ತಗೊಳ್ಳಿ ಉಸಿರನ್ನ ಬಿಡ್ತಾ ಮುಂದಕ್ಕೆ ಬೆಂಡ್ ಮಾಡಬೇಕು ಮತ್ತೆ ಉಸಿರನ್ನ ತಗೊಳ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ ಈ ಅಭ್ಯಾಸನ ಅಂದರೆ ನೀವು ಮುಂದಕ್ಕೆ ಬಗ್ಗಿ ಮೇಲಕ್ಕೆ ಬರೋದನ್ನು 5-10 ಸಲ ನೀವು ಪ್ರತಿದಿನ ಅಭ್ಯಾಸ ಮಾಡ್ಬೋದು ಮತ್ತು ಗಮನದಲ್ಲಿಡಬೇಕಾಗಿರೋದು ನಿಮ್ಮ ಹೊಟ್ಟೆ ಭಾಗನ ಇದು ಪ್ರೆಸ್ ಮಾಡಬೇಕು ಅಂತ ಈಗ ಮಂಡುಕಾಸನ ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ವಾ ಇವತ್ತಿನ ದಿನ ಮತ್ತೊಂದು ಆಸನನ ಅಭ್ಯಾಸ ಮಾಡೋಣ ಅದು ಧನುರಾಸನ ಧನುರಾಸನ ಉಲ್ಟಾ ಮಲ್ಗಿ ಅಂದರೆ ಹೊಟ್ಟೆ ಮೇಲೆ ಮಲ್ಗಿ ಮಾಡುವಂಥ ಆಸನ ಪ್ರೋನ್ ಪೊಸಿಷನಲ್ಲಿರೋ ಆಸನ ಮೊದಲಿಗೆ ಅದನ್ನು ಹೇಗೆ ಮಾಡೋದು ಅಂತ ನೋಡಿ ಮತ್ತೆ ಎಲ್ಲರೂ ಒಟ್ಟಿಗೆ ಅಭ್ಯಾಸ ಮಾಡೋಣ
ಮೊದಲನೇದಾಗಿ ನಿಧಾನವಾಗಿ ಮಕರಾಸನದಲ್ಲಿ ಮಲಗಬೇಕು. ಮಕರಾಸನ ಹೀಗೆ ಪ್ರೋನ್ ಪೊಸಿಷನಲ್ಲಿರೋ ರಿಲ್ಯಾಕ್ಸೇಟಿವ್ ಪೋಸು, ವಿಶ್ರಾಂತಿ ಸ್ಥಿತಿ ಇದು. ಮೊದಲನೇದಾಗಿ ಕಾಲೆರಡನ್ನೂ ಅಗಲಿಸಿರಬೇಕು, ಕೈಗಳೆರಡನ್ನೂ ಭುಜದ ಮೇಲಿಟ್ಟು ಆ ಕೈಗಳು ಕ್ರಾಸ್ ಆಗಿರೋ ಜಾಗದಲ್ಲಿ ನಿಮ್ಮ ಹಣೆನ ಇಡಬೇಕು. ಈ ಸ್ಥಿತಿಯಲ್ಲಿ ಮಲಗೋದು ಮಕರಾಸನ. ಮೊದಲನೇದಾಗಿ ಈ ಸ್ಥಿತಿಗೆ ಬಂದು ಮತ್ತೆ ಎಲ್ಲ ಆಸನಗಳನ್ನ ಅಭ್ಯಾಸ ಮಾಡೋದಕ್ಕೆ ಶುರು ಮಾಡೋಣ. ಸ್ಥಿತಿ ಪೊಸಿಷನ್ಗೆ ಹೋಗೋಣ. ಕಾಲುಗಳೆರಡನ್ನ ಒಟ್ಟಿಗೆ ಇಟ್ಟು ಕೈಗಳನ್ನ ದೇಹದ ಪಕ್ಕದಲ್ಲಿ ತಂದು ಹಣೆನ ನೆಲದ ಮೇಲೆ ಇಡಬೇಕು. ಈಗ ಎರಡು ಕಾಲುಗಳನ್ನ ಮರ್ಚಿ ನಿಮ್ಮ ಕಾಲಿನ ಮಣಿಕಂಠನ್ನು ಕೈಗಳಿಂದ ಹಿಡ್ಕೊಳ್ಬೇಕು ಈ ರೀತಿನಲ್ಲಿ. ಈಗ ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಮ್ಮ ಎದೆ ಭಾಗ ಮತ್ತು ತೊಡೆಯನ್ನು ಒಟ್ಟಿಗೆ ಮೇಲಕ್ಕೆ ಎತ್ತಬೇಕು. ನಿಮ್ಮ ಹೊಟ್ಟೆ ಭಾಗದ ಮೇಲೆ ನಿಮ್ಮ ಸಂಪೂರ್ಣ ದೇಹನ ಬ್ಯಾಲೆನ್ಸ್ ಮಾಡಬೇಕು ಈ ರೀತಿ. ಮತ್ತೆ ಉಸಿರನ್ನ ಬಿಡ್ತಾ ಕೆಳಗೆ ಕಾಲುಗಳನ್ನ ಎರಡನ್ನು ನೇರವಾಗಿ ಮುಂದಕ್ಕೆ ಚಾಚಿ ಕೈಗಳನ್ನ ಇಳಿಸಿ ಮಕರಾಸನದಲ್ಲಿ ವಿಶ್ರಾಂತಿ. ಮತ್ತೆ ಈಗ ಎಲ್ಲರೂ ಒಟ್ಟಿಗೆ ಅಭ್ಯಾಸ ಮಾಡೋಣ. ಆದರೆ ಯಾರ ಕೈಲಿ ಕಾಲನ್ನು ಹಿಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅಥವಾ ನಿಮ್ಮ ಹೊಟ್ಟೆ ಮೇಲೆ ಸಂಪೂರ್ಣ ಭಾರನ ತರೋದಕ್ಕೆ ಆಗೋದಿಲ್ಲ ಅಂಥವ್ರು ಅಭ್ಯಾಸ ಮಾಡೋದಕ್ಕೆ ಹೋಗಬೇಡಿ. ಎಲ್ಲರೂ ಸ್ಥಿತಿಗೆ ಬನ್ನಿ. ಕಾಲುಗಳೊಟ್ಟಿಗೆ, ಕೈಗಳು ದೇಹದ ಪಕ್ಕದಲ್ಲಿ, ಹಣೆ ನೆಲದ ಮೇಲೆ. ಎರಡೂ ಕಾಲುಗಳನ್ನ ಮಡಚಿ ನಿಮ್ಮ ಕಾಲಿನ ಮಣಿಕಂಠನ್ನು ಕೈಗಳಿಂದ ಹಿಡ್ಕೊಳ್ಳಿ. ಉಸಿರನ್ನ ತಗೊಳ್ತಾ ನಿಮ್ಮ ಹಣೆ, ಎದೆ ಮತ್ತು ತೊಡೆಯನ್ನು ಮೇಲಕ್ಕೆತ್ತಿ. ನಿಮ್ಮ ಸಂಪೂರ್ಣ ದೇಹದ ಭಾರನ ಹೊಟ್ಟೆ ಮೇಲೆ ಬ್ಯಾಲೆನ್ಸ್ ಮಾಡಿ. ಉಸಿರನ್ನ ತಗೊಳ್ತಾ ಕೆಳಗೆ ಸ್ಥಿತಿಗೆ ಬಂದು ವಿಶ್ರಾಂತಿ. ನಿಧಾನವಾಗಿ ಸಮಸ್ಥಿತಿಗೆ ಹಿಂದಿರುಗಿ. ಈಗ ಧನುರಾಸನನ ಹೇಗೆ ಮಾಡೋದು ಅಂತ ನೋಡಿದ್ರಿ. ಅದನ್ನ ಮಾಡೋದಕ್ಕೆ ಮುಂಚೆ ಕೆಲವು ಎಚ್ಚರಿಕೆ ಕ್ರಮಗಳನ್ನ ನೋಡ್ಕೊಳ್ಳೋಣ. ಏನಂತಂದರೆ, ನಿಮಗೆ ಏನಾದರೂ ರೀಸೆಂಟಾಗಿ ಹೊಟ್ಟೆನಲ್ಲಿ ಆಪ್ರೇಷನ್ ಆಗಿದ್ದರೆ ಅಥವಾ ಹರ್ನಿಯಾ ಇದ್ದರೆ ಈ ಅಭ್ಯಾಸನ ಮಾಡೋದಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ಕೈಲಿ ನಿಮ್ಮ ದೇಹದ ಭಾರನ ಹೊಟ್ಟೆ ಮೇಲೆ ತರೋದಕ್ಕಾದರೆ ಮಾತ್ರ ಅಭ್ಯಾಸ ಮಾಡಿ, ಇಲ್ಲದ್ರೆ ಮಾಡೋದಕ್ಕೆ ಹೋಗಬೇಡಿ. ಮತ್ತು ಬಿ ಪಿ ಇರೋಂಥವರು ಕೂಡ ನಿಮ್ಮ ಎದೆ ಮೇಲೆ ಇದು ಒತ್ತಡ ಜಾಸ್ತಿ ಆಗುತ್ತೆ, ಅದರಿಂದ ಅಭ್ಯಾಸ ಮಾಡಬೇಡಿ. ಅದನ್ನು ಬಿಟ್ಟು ಮಿಕ್ಕದವರೆಲ್ಲರೂ ಅಭ್ಯಾಸ ಮಾಡ್ಬೋದು. ಇದು ಬೆನ್ನೋವಿಗೆ ಸಹ ಬಹಳ ಉಪಯೋಗ ಆಗುತ್ತೆ. ಮತ್ತು ನಾವು ಹೊಟ್ಟೆ ಮೇಲೆ ಸಂಪೂರ್ಣ ಭಾರನ ಹಾಕಿದಾಗ ಹೊಟ್ಟೆ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಅದು ಕೂಡ ನಮ್ಮ ಡೈಜೆಷನ್ ಎಲ್ಲನೂ ಇಂಪ್ರೂವ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಅದರಿಂದಾಗಿ ಇದು ಮಧುಮೇಹ ಕಾಯಿಲೆಗೆ ಬಹಳ ಉಪಯುಕ್ತ. ಬರೀ ಹೊಟ್ಟೆಗೆ ಮಾತ್ರ ಅಲ್ಲ, ಇದು ಬೆನ್ನೋವಿದ್ರೆ ಕೂಡ ಇದು ನಿಮಗೆ ಸಹಾಯ ಮಾಡುತ್ತೆ. ಅದರಿಂದ ಬೆನ್ನೋವಿರೋರು ಕೂಡ ಇದನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ, ರೆಗ್ಯುಲರ್ ಆಗಿ ನಿಮ್ಮ ಬೆನ್ನೋವು ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತು ಧನುರಾಸನನ ಅಭ್ಯಾಸ ಮಾಡುವಾಗ ಇನ್ನೊಂದು ಗಮನದಲ್ಲಿರಲಿ, ನಿಮ್ಮ ಕೈಲಿ ಕಾಲುಗಳನ್ನ ಒಟ್ಟಿಗೆ ಇಡೋದಕ್ಕಾದರೆ ಒಟ್ಟಿಗೆ ಇಡ್ಬೋದು, ಇಲ್ಲ ಆಗೋದಿಲ್ಲ ಅಂತಂದರೆ ಕಾಲುಗಳನ್ನ ಸಪ್ರೇಟ್ ಮಾಡಿ ಕೂಡ ಅಭ್ಯಾಸ ಮಾಡ್ಬೋದು. ಇನ್ನೊಂದೇನೆಂದರೆ, ಮೆಂತ್ಯದ ಕಾಳನ್ನು ರಾತ್ರಿ ಹೊತ್ತು ನೀರಲ್ಲಿ ನೆನೆಸಿ ಮಾರನೇ ದಿನ ಅದನ್ನು ತಿನ್ನೋದ್ರಿಂದಾಗಿ, ನೀರನ್ನು ಕುಡಿಯೋದ್ರಿಂದಾಗಿ ನಿಮ್ಮ ಶುಗರ್ ಕಂಟ್ರೋಲಿಗೆ ಬರುತ್ತೆ. ಹೀಗೆ ಹಲವಾರು ಸಣ್ಣ ಸಣ್ಣ
ಚೇಂಜಸ್ ಡಯಟಲ್ಲಿ ಚೇಂಜಸ್ ಮಾಡೋದ್ರಿಂದ ಪಥ್ಯನ ಸ್ವಲ್ಪ ಫಾಲೋ ಮಾಡೋದ್ರಿಂದ ನಿಮ್ಮ ಶುಗರ್ ಬಹಳನೇ ಕಂಟ್ರೋಲ್ಗೆ ತರಬಹುದು ಮತ್ತೆ ಹಣ್ಣನ್ನು ಕೂಡ ನೀವು ತಿನ್ನಲೇಬಾರದು ಅಂತ ಸಂಪೂರ್ಣವಾಗಿ ನಿಲ್ಲಿಸೋ ಹಾಗಿಲ್ಲ ಕೆಲವು ಹಣ್ಣುಗಳು ನೀರಿನ ಅಂಶ ಜಾಸ್ತಿ ಇರುವಂತ ಹಣ್ಣುಗಳನ್ನು ಸೇವಿಸೋದ್ರಿಂದ ಒಂದೇ ಸಲ ಶುಗರ್ ಜಾಸ್ತಿ ಆಗೋದಿಲ್ಲ ಅದರಿಂದಾಗಿ ಊಟದ ಜೊತೆಗಲ್ಲ ಎರಡು ಊಟಗಳ ನಡುವೆ ಹಣ್ಣುಗಳನ್ನು ತಿನ್ನೋದ್ರಿಂದ ನಿಮ್ಮ ಶುಗರ್ಗೆ ಮತ್ತು ನಿಮ್ಮ ದೇಹ ನಿಮ್ಮ ಆರೋಗ್ಯಕ್ಕೆ ಉಪಯೋಗ ಆಗುತ್ತೆ ಡಯಟ್ ಮತ್ತು ವ್ಯಾಯಾಮ ಇದೆರಡನ್ನೂ ಮನಸ್ಸಿನಲ್ಲಿಟ್ಟು ರೆಗ್ಯುಲರಾಗಿ ಡಯಟನ್ನು ಫಾಲೋ ಮಾಡ್ತೀರಿ ಹೊರಗಡೆ ತಿನ್ನೋದಕ್ಕೆ ಹೋಗಬೇಡಿ ಮತ್ತು ಕಂಟ್ರೋಲಲ್ಲಿರಲಿ ಮತ್ತು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡ್ತಾರೆ ಇದರಿಂದ ನಿಮ್ಮ ಶುಗರ್ನ ಕಂಟ್ರೋಲ್ಗೆ ತರ್ಬೋದು ಇವತ್ತಿನ ಸಂಚಿಕೆಯಲ್ಲಿ ಮಧುಮೇಹ ಹೇಗೆ ಬರ್ಬೋದು ಅಂತ ಮತ್ತು ಅದಕ್ಕೆ ಯಾವ್ಯಾವ ಆಸನ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳ್ಕೊಂಡಿದ್ದೀರಾ ಮತ್ತಷ್ಟು ಬೇರೆ ಆಸನಗಳು ಮತ್ತು ಮಧುಮೇಹದ ದುಷ್ಪರಿಣಾಮಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಚಾನಲ್ ಧನ್ಯವಾದಗಳು ಬಸವಲಿಂಗಾಯ ನಮಃ.